ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಎಲ್ಲ ಜನರಿಗೆ ಒಂದು ಕಾಡುತ್ತಿರುವ ಪ್ರಶ್ನೆ, ಪಂಚ ಪಾಂಡವರು ಗೋಕಾಕ ತಾಲೂಕದಲ್ಲಿ ಇರುವಾಗ ಜಾರಕಿಹೊಳಿ ಮನೆತನ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾಮ್ರಾಜ್ಯವನ್ನೇ ನಿರ್ಮಿಸಿ ಅನೇಕ ಮಹತ್ತರವಾದ ರಾಜ್ಯ ಮತ್ತು ಕೇಂದ್ರಕ್ಕೆ ಒಂದು ಗಮನ ಸೆಳೆಯುವಂಥ ಕಾರ್ಯಗಳನ್ನು ಮಾಡಿದ್ದು ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಪ್ರತಿ ಸಾರಿ ಅವರ ಸಾಮ್ರಾಜ್ಯ ಬಗ್ಗೆ ಹೇಳೋದು ಏನು ಅವಶ್ಯಕತೆ ಇಲ್ಲ. ಜನ ಮನೆ ಮನೆಗೆ, ಅಂಗಡಿ ಅಂಗಡಿಯಲ್ಲಿ, ಬೀದಿ ಬೀದಿಯಲ್ಲಿ ಮಾತಾಡ್ತಾರೆ ವೀಕ್ಷಕರೇ ಇವರ ಕಾರ್ಯ ಸಾಧನೆಗಳ ಬಗ್ಗೆ. ಈಗ ಒಂದು ಎಲ್ಲರಿಗೂ ಕಾಡುತ್ತಿರುವ ಒಂದು ಯಕ್ಷ ಪ್ರಶ್ನೆ ಯಾವುದು? ಲಖನ್ ಜಾರಕಿಹೊಳಿ ಕೊನೆಯ ಸಹೋದರ, ಈ ಪಂಚ ಪಾಂಡವರ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರ ಕೊನೆಯ ಸುಪುತ್ರ ಲಖನ್ ಜಾರಕಿಹೊಳಿ, ಅವರಿಗೆ ಅವರ ಮುಂದಿನ ರಾಜಕೀಯ ಭವಿಷ್ಯವೇನು? ಈಗ ನೋಡಿ, ಕಲ್ಲೊಳ್ಳಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಗಮನ ಸೆಳೆದಿತ್ತು. ಕಲ್ಲೊಳ್ಳಿ ಒಂದು, ಯಾಕೆಂದರೆ ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರನ್ನೇ ಒಮ್ಮೆ ಹರಾಜು ಮಾಡಿ ಒಂದು ರಾಜ್ಯದ ಗಮನ ಸೆಳೆದು ಕರ್ನಾಟಕ ಚುನಾವಣಾ ಸಮೀಕ್ಷೆ ಮತ್ತು ಕೇಂದ್ರ ಸರ್ಕಾರದ ಚುನಾವಣಾ ಆಯೋಗ ಕ್ರಮ ತೆಗೆದುಕೊಂಡಿತ್ತು. ಚುನಾವಣೆ ರದ್ದುಪಡಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವೆಲ್ಲ ಘಟನೆಗಳನ್ನು ನೋಡೋದಕ್ಕೆ ಕಲ್ಲೊಳ್ಳಿ ರಾಜಕಾರಣ ಅಲ್ಲಿ ಎಂ ಪಿ ಆಗಿ ಈರಣ್ಣ ಕಡಾಡಿ ಯಾವುದೇ ಸದ್ದುಗದ್ದಲವಿಲ್ಲದೆ ಒಂದು ಫಿನಿಕ್ಸ್ ಪಕ್ಷಿಯಂತೆ ಈ ಎಂ ಪಿ ಲೋಕಸಭೆಗೆ ಹೋದರು. ಆದರೆ ತಕ್ಷಣ ಮತ್ತೆ ತನ್ನ ಚಿರಂಜೀವಿಗೆ ಒಂದು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ಸಹಿತ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡ್ರಂದರೆ, ಡಿ ಸಿ ಸಿ ಬ್ಯಾಂಕ್ ಅಂದರೆ ಒಂದು ಸಾಮಾನ್ಯ ಕ್ಷೇತ್ರ ಅಲ್ಲ ವೀಕ್ಷಕರೇ. ಅದು ಒಂದು ಡಿ ಸಿ ಸಿ ಬ್ಯಾಂಕಿನ ಒಬ್ಬ ನಿರ್ದೇಶಕ ಅಂದರೆ ಒಂದು ಶಾಸಕ ಇದ್ದಂತೆ. ಆ ಶಾಸಕನ ಪ್ರಭಾವ, ಶಾಸಕನ ಒತ್ತಡ, ಶಾಸಕನಿಗೆ ಇರುವಂಥ ಅರ್ಹತೆ ಒಂದು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕನಿಗಿದೆ. ಯಾಕೆಂದರೆ ನೂರಾರು ಕೋಟಿ ವ್ಯವಹಾರಗಳನ್ನ ಮಾಡುತ್ತಿರುವ ಆ ಡಿ ಸಿ ಸಿ ಬ್ಯಾಂಕ್ ಇವತ್ತು ಪ್ರತಿಷ್ಠೆಯ ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ಅದೊಂದು ಪ್ರತಿಷ್ಠಿತ ಬ್ಯಾಂಕ್. ಈಗ ನಾನು ಒಂದು ಮಹತ್ವದ ಸುದ್ದಿಗೆ ಬರ್ತಾ ಇದ್ದೀನಿ ವೀಕ್ಷಕರೇ. ಈಗ ಲಖನ್ ಜಾರಕಿಹೊಳಿ ಅವರ ರಾಜಕೀಯ ಭವಿಷ್ಯವೇನು? ಮೊನ್ನೆ ಬೈ ಎಲೆಕ್ಷನ್ದಲ್ಲಿ 58,000 ಚಿಲ್ಲರೆ ಓಟ್ ತೆಗೆದುಕೊಂಡು ಕಾಂಗ್ರೆಸ್ನ ಭದ್ರಕೋಟೆ ಇದೆ ಅನ್ನೋದೊಂದು ತೋರಿಸಿಕೊಟ್ಟಂಥ ಒಂದು ಲಖನ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರ ಪ್ರಯತ್ನದಿಂದ ಒಂದು ಇಷ್ಟೊಂದು ಮತಗಳ ತೆಗೆದುಕೊಂಡು ಒಂದು ರಾಜ್ಯದ ಗಮನ ಸೆಳೆದಿದ್ದರು. ಈಗ ಅವರ ಮುಂದಿನ ಭವಿಷ್ಯವೇನು? ರಾಜ್ಯ ಕಾಂಗ್ರೆಸ್ ಪಕ್ಷದ ಕೆಲವು ಕಾರ್ಯಕ್ರಮಗಳಲ್ಲಿ ಅವರು ಈಗ ಸಕ್ರಿಯವಾಗಿ ಭಾಗವಹಿಸ್ತಾ ಇಲ್ಲ, ಕಾಣ್ತಾ ಇಲ್ಲ. ಇದು ಎಲ್ಲರಿಗೆ ಒಂದು ಕುತೂಹಲ ಮೂಡ್ತಾ ಇದೆ. ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಒಂದು ವಿಷಯ ಹೇಳಿಬಿಟ್ರು, ಮುಂದಿನ ಕಾಂಗ್ರೆಸ್ನಿಂದ ಲೋಕಸಭೆ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ಆಗ್ಬೋದು ಅಂತ. ಇನ್ನು ಲಖನ್ ಜಾರಕಿಹೊಳಿ ಅದರ ಬಗ್ಗೆ ಯಾವ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅವರು ಕಾಂಗ್ರೆಸ್ನಲ್ಲಿಯೇ ಈಗ ಮುಂದಿನ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಾರೋ, ಇನ್ನು ಮುಂದಿನ ಅವರ ಭವಿಷ್ಯವೇನು, ಸಹೋದರ ರಮೇಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಂತೆ ನಡೆಯುತ್ತಾರೋ, ಇದು ಎಲ್ಲವನ್ನ ಅಂಶವನ್ನು ತೆಗೆದುಕೊಂಡು ಬಂದಿದ್ದೇನೆ ಇವತ್ತು ಒಂದು ಸಣ್ಣ ವಿಡಿಯೋವನ್ನು. ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೋ ನೀವು ಲೈಕ್ ಮಾಡಲೇಬೇಕು ವೀಕ್ಷಕರೇ, ಫಾಲೋ ಮಾಡಬೇಕು, ಸಬ್ಸ್ಕ್ರೈಬ್ ಆಗಬೇಕು. ಯಾಕೆಂದರೆ ಲಖನ್ ಜಾರಕಿಹೊಳಿ ಯುವಕರ ಅಪಾರ ಪಡೆಯೊಂದಿಗೆ ಗೋಕಾಕ ನಗರ ಮತ್ತು ತಾಲೂಕಿನಲ್ಲಿ ಜಿಲ್ಲಾದ್ಯಂತ ಯುವಕರ ಪಡೆಯೊಂದಿಗೆ ಒಂದು ಮುನ್ನುಗ್ಗುತ್ತಿರುವ ಒಂದು ಯುವಕ. ಆ ಯುವಕನಿಗೆ ಒಂದು ರಾಜಕೀಯ ಒಂದು ಶಕ್ತಿನೂ ಬೇಕಲ್ವಾ? ಅವರಿಗೆ ಒಂದು ಶಾಸಕನಾಗುವ ಯೋಗ್ಯತೆ ಇದೆ, ಸಂಸತ್ ಸದಸ್ಯನಾಗಲಿಕ್ಕೆ ಯೋಗ್ಯತೆ ಇದೆ, ಅಪಾರ ಜನಬೆಂಬಲವನ್ನು ಪಡೆದುಕೊಂಡಿದ್ದಾರೆ, ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವೆಲ್ಲವನ್ನ ನೋಡಿದಾಗ ಅವರಿಗೆ ಶಾಸಕ ಸ್ಥಾನ ನಿಂದಿರಲಿಕ್ಕೆ ಯಾವುದೇ ಷರತ್ತಿಲ್ಲದೆ ಬಿಫಾರ್ಮ್ ತಂದುಬಿಟ್ರು ಸತೀಶ್ ಜಾರಕಿಹೊಳಿ ಅವರು. ಅದನ್ನು ತಮ್ಮ ಕುಟುಂಬಕ್ಕೆ ಅದೊಂದು ಶಾಸಕ ಸ್ಥಾನ ಇರಬೇಕು ಅನ್ನೋದು ವಿಚಾರದಲ್ಲಿ ಬಂದಿದ್ದರು. ಸಹೋದರ ಸಹೋದರ ಮಧ್ಯದಲ್ಲೇ ಒಂದು ಕಾಳಗ ಕುರುಕ್ಷೇತ್ರವಾಯಿತು. ಆದರೆ ದೊಡ್ಡ ಸಹೋದರನ ಮೇಲೆ ಆಶೀರ್ವಾದ ಜನ ಮಾಡಿದರು, ಅವರು ಗೆದ್ದು ಮಂತ್ರಿ ಸಹಿತ ಆದರೂ. ಈಗ ಅವರು ಲಖನ್ ಜಾರಕಿಹೊಳಿ ಬಗ್ಗೆ ಯಾವ ತೀರ್ಮಾನ ತೆಗೆದುಕೊಳ್ತಾರೆ, ಏನ್ ಸತೀಶ್ ಜಾರಕಿಹೊಳಿ ಇದರ ಬಗ್ಗೆ ವಕಾಲತ್ ಮಾಡ್ತಾರಾ, ರಮೇಶ್ ಜಾರಕಿಹೊಳಿ ಅವರು ಮಾಡ್ತಾರಾ, ಇದು ಒಂದು ಗೋಕಾಕ್ ತಾಲೂಕಿನಲ್ಲಿ ಎಲ್ಲರೂ ನಮಗೆ ಕುತೂಹಲದಿಂದ ಒಂದು ಫೋನ್ ಮುಖಾಂತರ ಪದೇ ಪದೇ ಕೇಳ್ತಾ ಇದ್ದಾರೆ. ಲಖನ್ ಜಾರಕಿಹೊಳಿ ಅವರ ಮುಂದಿನ ಭವಿಷ್ಯ ಏನು, ರಾಜಕೀಯ ಭವಿಷ್ಯವೇನು, ಯಾವ ತಿರುವು ಪಡೆದುಕೊಳ್ತಾರೆ, ಯಾವ ಪಕ್ಷದಲ್ಲಿ ಗುರುತಿಸಿಕೊಳ್ತಾರೆ, ಅವರ ರಾಜಕೀಯ ನಡೆ ಏನು, ಮುಂದಿನ ಗುರಿ ಏನು? ಇದು ಒಂದು ಯುವಕರಿಗೂ ಸಹಿತ ಒಂದು ಅಲ್ಲಿ ಹೋದ ಯುವಕರಿಗೂ ಒಂದು ಸೋಜಿಗದ ಪ್ರಶ್ನೆ ಆಗ್ತಾ ಇದೆ. ಅಣ್ಣವರು ಎಲ್ಲಿದ್ದಾರೆ, ಅಣ್ಣ ಅವರು ಯಾವ ಇದರಲ್ಲಿ ನಮಗೆ ಕೆಲಸ ತೆಗೆದುಕೊಳ್ತಾರೆ, ಯಾವ ಕ್ಷೇತ್ರದಲ್ಲಿ ನಮಗೆ ಕಾರ್ಯ ಮಾಡಲಿಕ್ಕೆ ಸೂಚನೆ ಕೊಡ್ತಾರೆ, ಆದೇಶ ಕೊಡ್ತಾರೆ? ಅವ್ರ ಹಿಂದೆ ಯಾವಾಗಲೂ ಅವರು ಬೆಳಗ್ಗೆ ಬಂದ ತಕ್ಷಣ ಅವರ ಹಿಂದೆ ಒಂದು ಯುವಕರ ಪಡೆಯೇ ಇರುತ್ತೆ. ಆ ಯುವಕರ ಪಡೆ ಅವರು ನಡೆದಾಡ್ತಾ ನಡೆದಾಡ್ತಾನೆ ಪರಿಹರಿಸ್ತಾರೆ. ಈ ಎಲ್ಲವನ್ನ ಅಂಶಗಳನ್ನು ನೋಡಿದಾಗ ಆ ಜಾರಕಿಹೊಳಿ ಕುಟುಂಬದಲ್ಲಿ ಒಂದು ವೈಶಿಷ್ಟ್ಯತೆ ನೋಡಿದರೆ ಎಲ್ಲರಿಗೂ ಒಂದು ಸುಖ ದುಃಖದ ಮಾತುಗಳನ್ನು ಹೇಳ್ತಾರೆ ವಿನಃ ಅಲ್ಲಿ ಬಂದವರಿಗೆ ಒಂದು ಅವರ ಅಹವಾಲ ತೆಗೆದುಕೊಂಡು ಸೂಕ್ತ ಮಾರ್ಗದರ್ಶನ ನೀಡುತ್ತಾರೆ. ಇದು ಕಳೆದ 25-30 ವರ್ಷಗಳಿಂದ ಬೆಳೆದು ಬಂದ ದಾರಿ. ಅದಕ್ಕೆ ಗೋಕಾಕ್ ತಾಲೂಕಿನ ಜನತೆ ಅವರನ್ನು ಕೈ ಬಿಡೋದಿಲ್ಲ, ಅವರಿಗೆ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ. ಈ ಹಿಂದಿನ ಕಾಲದಲ್ಲಿ 99 ಲೀಸ್ ಅಂತ ಬರೆದುಕೊಡ್ತಿದ್ರು ಒಂದು ಆಸ್ತಿಗಳಿಗೆ. ಆ ರೀತಿ ಗೋಕಾಕ್ ತಾಲೂಕಿನ ಮತದಾರರು ಅವರಿಗೆ 99 ಎಲ್ಲ
ಅವರ ವಂಶಾವಳಿ ಇರೋವರೆಗೆ ಬರೆದು ಕೊಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಹೃದಯವಂತರಿದ್ದಾರೆ, ಸಹೃದಯ ಇದ್ದಾರೆ, ಕಷ್ಟಕಾಲದಲ್ಲಿ ಪಾಲ್ಗೊಳ್ತಾರೆ, ಅನೇಕ ಮಹತ್ತರವಾದ ಕಾರ್ಯಗಳನ್ನ ಮಾಡ್ತಾರೆ. ಅಲ್ಲಿ ಅರಿಸಿ ಬಂದವನಿಗೆ ಅನ್ನ ನೀಡ್ತಾರೆ, ಸುಖ ದುಃಖ ಕೇಳಿದವನಿಗೆ ಅಲ್ಲಿ ಒಂದು ಪರಿಹಾರ ನೀಡ್ತಾರೆ, ಸೂಚನೆ ಕೊಡ್ತಾರೆ. ಪ್ರತಿಯೊಂದು ಕಾರ್ಯಗಳಲ್ಲಿ ಅಲ್ಲಿ ಯಶಸ್ವಿಯಾಗಿ ಯಾವುದೇ ಜಾತಿ ಧರ್ಮವಿಲ್ಲದೆ, ಯಾವುದು ಕೋಮಗಲಭೆಗಳಿಲ್ಲದೆ ಒಂದು ಗೋಕಾಕ ತಾಲೂಕವನ್ನು ಕರ್ನಾಟಕ ಮತ್ತು ಕೇಂದ್ರದಲ್ಲಿ, ಗೋಕಾಕ್ ಅಂದ್ರೆ ಯಾರು, ಅಲ್ಲಿಯ ಸಾಮ್ರಾಜ್ಯ ಏನು, ಅಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಾವು ರಾಜಧಾನಿಯಲ್ಲಿ ಇರುವಾಗ, ಕೇಂದ್ರ ಮತ್ತು ಲೋಕಸಭೆಯಲ್ಲಿಯೂ ಸಹಿತ ನಾವು ಆ ಕಡೆ ಈ ಕಡೆ ತಿರುಗಾಡ್ತಾ ಇರುವಾಗ ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳಿದಾಗ ನಾವು ಗೋಕಾಕ್ ಅಂತ ತಕ್ಷಣ ಓ ಜಾರಕಿಹೊಳಿನಾ ಅಂತಿದ್ರು. ಹೀಗೆ ಗೋಕಾಕದ ಹೆಸರಿಗೆ ಮತ್ತೊಂದು ಹೆಸರು ಜಾರಕಿಹೊಳಿ ಅಂತ ಒಂದು ಕುಟುಂಬ ಸಾಮ್ರಾಜ್ಯ ಇಲ್ಲಿ ಒಂದು ತಯಾರಾಗಿದೆ. ಆ ತಯಾರಾದಂಥ ಜಾರಕಿಹೊಳಿ ಕುಟುಂಬ ಸಮಾಜ ಸೇವೆಯಲ್ಲೇ ತಮ್ಮಷ್ಟಕ್ಕೆ ತಾವೇ ತೊಡಕೊಂಡು ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಈಗ ಲಕ್ಕನ್ ಜಾರಕಿಹೊಳಿ ಅವ್ರ ಬಗ್ಗೆ ಬರ್ತಾ ಇದ್ದೀನಿ. ಲಕ್ಕನ್ ಜಾರಕಿಹೊಳಿ ಅವರ ಮುಂದಿನ ಭವಿಷ್ಯವೇನು, ಲಕ್ಕನ್ ಜಾರಕಿಹೊಳಿ ಅವರೇ ಸ್ವತಃ ಇದನ್ನು ಈಗ ಘೋಷಣೆ ಮಾಡುವಂಥ ಕಾಲ ಬಂದಿದೆ. ಜನ ಬಹಳ ಕೇಳ್ತಾ ಇದ್ದಾರೆ ನಿಮ್ಮ ಮುಂದಿನ ಭವಿಷ್ಯ ಏನು, ರಾಜಕೀಯ ನಡೆ ಏನು. ಸಹೋದರ ದೊಡ್ಡ ಸಹೋದರ ಮಾತು ಕೇಳ್ತಾರ, ಸತೀಶ್ ಜಾರಕಿಹೊಳಿ ಅವರು ಮಾತು ಕೇಳ್ತಾರ, ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಂತೆ ಏನಾದರೂ ಕಾಂಗ್ರೆಸ್ನಿಂದ ಲೋಕಸಭಾ ಟಿಕೆಟ್ ಪಡೆದುಕೊಳ್ತಾರ, ರಮೇಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಂತೆ ಯಾವ ದಾರಿ ತುಳಿತಾರ, ಇವೆಲ್ಲವನ್ನ ಕುತೂಹಲ ಪ್ರಶ್ನೆಗಳು ಇವತ್ತು ಗೋಕಾಕ್ ತಾಲೂಕಿನ ಜನತೆಗೆ ಕಾಡ್ತಾ ಇದೆ. ಅವರ ಯುವಕರ ಪಡೆ ಬೆಳಗಾವಿ ಜಿಲ್ಲೆಯಲ್ಲಿಯೂ ಸಹಿತ ಇದ್ದಾರೆ, ಬೆಳಗಾವಿ ಜಿಲ್ಲೆಯಿಂದಲೂ ಸಹಿತ ಲಕ್ಕನ್ ಜಾರಕಿಹೊಳಿ ಅವರ ನಡೆ ಏನೋ ಏನು ಕಾದು ನೋಡಬೇಕಾಗತ್ತೆ. ಇನ್ನು 2023 ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಬರುವುದು, ಅದರಲ್ಲಿ ಮುಂಚೂಣಿ ಚುಕ್ಕಾಣಿ ಹಿಡಿದಂತ ಕರ್ನಾಟಕ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರು ಯಾವ ತಿರುವುಗಳನ್ನ ಪಡೆದುಕೊಳ್ತಾರೆ, ಯಾವ ಕಾರ್ಯತಂತ್ರಗಳನ್ನ ಹೆಣೆತಾರೆ, ಅದು ಎಲ್ಲವನ್ನ ಕುತೂಹಲದಿಂದ ಈಗ ಕೇಂದ್ರ ಬಿಂದುವಾಗಿರುವ ಲಕ್ಕನ್ ಜಾರಕಿಹೊಳಿ ಮೇಲಿದೆ. ಲಕ್ಕನ್ ಜಾರಕಿಹೊಳಿ ಸ್ಪಷ್ಟವಾಗಿ ಹೇಳುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಬೇಕಾಗಿದೆ. ನಾನು ಯಾವ ಪಕ್ಷವನ್ನ ಗುರುತಿಸಿ ಮಾಡ್ಕೋತೀನಿ, ಯಾವ ಪಕ್ಷದಲ್ಲಿದ್ದೀನಿ, ಮುಂದಿನ ನನ್ನ ನಡೆ ಏನು, ನನ್ನ ರಾಜಕೀಯ ಭವಿಷ್ಯ ಏನು, ಇದನ್ನ ಲಕ್ಕನ್ ಜಾರಕಿಹೊಳಿ ಅವರು ಸ್ಪಷ್ಟಪಡಿಸಬೇಕಾಗತ್ತೆ. ವೀಕ್ಷಕರೇ, ಇದು ಇವತ್ತಿನ ಮಹತ್ವವಾದ ಒಂದು ಸುದ್ದಿ. ಅವರ ಭವಿಷ್ಯದ ಬಗ್ಗೆ, ರಾಜಕೀಯ ನಡೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು, ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವೀಕ್ಷಕರೇ, ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ. ಇದು ನಿಮ್ಮ ಚಾನಲ್, ಇನ್ನು ಹೊಸ ಹೊಸ ವಿಧಿವಿಧಾನದೊಂದಿಗೆ, ಅನೇಕ ತಂತ್ರಜ್ಞಾನದೊಂದಿಗೆ ನಾವು ಇನ್ನು ಜಿಲ್ಲೆಯಲ್ಲ, ರಾಜ್ಯ ಅಲ್ಲ, ಕೇಂದ್ರದಲ್ಲಿಯೂ ಸಹಿತ ಅನೇಕ ಮಹತ್ವವಾದ ಸಾಮ್ರಾಜ್ಯದ ಸುದ್ದಿಗಳನ್ನ ಬಿತ್ತರಿಸಲಿಕ್ಕೆ ನಾವು ಎಲ್ಲ ಸಜ್ಜಾಗಿ ನಿಂತಿದ್ದೇವೆ. ನೀವು ನೀಡುವಂಥ ಸುದ್ದಿ, ಅಭಿರುಚಿ, ನಾವು ಮಾಡುತ್ತಿರುವ ಈ ಸುದ್ದಿಗೆ ಒಂದು ಸ್ಫೂರ್ತಿ ಬರುತ್ತೆ, ಆ ಶಕ್ತಿ ಬರುತ್ತೆ. ವೀಕ್ಷಕರೇ ನಮಸ್ಕಾರ.